ಎಲ್ಲಾ ಪ್ರೀತಿಯ ಸಜ್ಜನ ಸ್ನೇಹಿತರಿಗೆ ಶರಣೋ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಆರುಡ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಸಜ್ಜನ ಸ್ನೇಹಿತರೆ, ಬಹಳ ದಿನವಾಯಿತು ನಾನು ಯಾವುದೇ ರೀತಿಯ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂದರೆ, ನಮ್ಮ ಪಾಲಭಾವಿಯ ಗ್ರಾಮದಲ್ಲಿ ನನ್ನ ಆರಾಧ್ಯ ದೈವ ಸಿದ್ಧಾರೂಢಜ್ಜನವರ ಒಂದು ಜಾತ್ರೆ ನಡೀತು 5 ದಿನಗಳ ಕಾಲಂತರ. ಅದರ ಆ ಜಾತ್ರೆಯಲ್ಲಿ ನಡೆದಂಥ ಕಾರ್ಯಕ್ರಮಗಳು, ಪ್ರವಚನಗಳು, 5 ದಿನಗಳ ಕಾಲಂತರ ಸಾಕಷ್ಟು ಮಹಾತ್ಮರು ಬಂದು ಪ್ರವಚನಗಳನ್ನು ಮಾಡಿದರು, ತಮ್ಮ ಅನುಭವ ಅಮೃತ ವಚನಗಳನ್ನು ನಮಗೆ ಹಂಚಿದರು. ಆ ಒಂದು ವಿಡಿಯೋಗಳನ್ನು ಈಗ ನಾನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ಅನೇಕ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ರೀಸೆಂಟಾಗಿ ನಮ್ಮ ಶಾಂತಾಶ್ರಮದ ಪರಮ ಪೂಜ್ಯರಾದಂಥ ಅಭಿನವ ಸಿದ್ಧಾರೂಢಪ್ಪಾಜಿಯವರ ಪ್ರವಚನ, ಈಗ ನಮ್ಮ ಮಹಲಿಂಗ್ಪುರದ ಸಹಜಾನಂದ ಅಪ್ಪಾಜಿಯವರ ಪ್ರವಚನ ಬರ್ತಾ ಇದ್ದಾವೆ. ಸೊ ಹಿಂಗೆ ಅನೇಕ ಮಹಾತ್ಮರು ಬಂದು ಅಲ್ಲಿ ಪ್ರವಚನವನ್ನು ಮಾಡಿದರು ನಮ್ಮ ಸಿದ್ಧಾರೂಢ ಜಾತ್ರಾ ಮಹೋತ್ಸವದಲ್ಲಿ, ಪಾಲ್ಭಾವಿಯಲ್ಲಿ. ಸೊ ಆ ಒಂದು ಕಾರ್ಯಕ್ರಮದ ಅಪ್ಡೇಟು ವಿಡಿಯೋಗಳು ಈಗ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇದ್ದಾವೆ. ಸೊ ನೀವುಗಳನ್ನು ಅದನ್ನು ನೋಡ್ತಾ ಇದ್ದೀರಿ. ನೀವೆಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ಹೇಳ್ತಾ, ಒಂದಿಷ್ಟು ವಿಡಿಯೋಸ್ಗಳಿದಾವೆ. ಆ ವಿಡಿಯೋಗಳು ಆದ ನಂತರ ಮತ್ತೆ ಎಂದಿನಂತೆ ನನ್ನ ವಿಡಿಯೋಗಳು ನಾನು ನಮ್ಮ ಚಾನಲಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಚಾರವನ್ನು ಮಾತನಾಡೋದಾದರೆ ಜಾತ್ರೆ ಬಗ್ಗೆ ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮ ಎನ್ನುವ ಯುಕ್ತಿಯಂತೆ ನನ್ನ ಗುರುಗಳಾದಂಥ, ನನ್ನ ಬದುಕಿನ ಬೆಳಕು, ನನ್ನ ಗುರುಗಳು, ನನ್ನ ಶಕ್ತಿ ಯಾವ ಪಾಲಭಾವಿ ಗ್ರಾಮದ ನಡೆದಾಡುವ ಮಾತನಾಡುವ ದೇವರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಲೀಲಾ ಅವಧೂತ ಮೂರ್ತಿಗಳು, ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಪಾಲಭಾವಿಯ ಪರಮ ಪೂಜ್ಯರನ್ನು ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಆರುಢ ಜ್ಯೋತಿ ವೇದಾಂತ ಕೇಸರಿ ಆರುಢ ಜ್ಯೋತಿ ಶ್ರೀ ಶಿವಪುತ್ರೇಶ್ವರ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ಸಿದ್ಧಾರೂಢ ಕ್ರಸಂಜಾತರು, ಮೌನಯೋಗಿಗಳು, ಮಹಾಪವಾಡ ಪುರುಷರಾದಂಥ ಶ್ರೀಮನ್ ಜಗದ್ಗುರು ಗುರುನಾಥಾರೂಢ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನನ್ನ ಶಕ್ತಿ ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷವಾದಂಥ ನನ್ನ ಶಕ್ತಿ, ನನ್ನ ಆರಾಧ್ಯ ದೈವ, ನಮ್ಮೆಲ್ಲರ ಆರಾಧ್ಯ ದೈವ, ಹುಬ್ಬಳ್ಳಿ ನಾಡಿನ ಆರಾಧ್ಯ ದೈವ ವೇದಾಂತ ಕೇಸರಿ ನನ್ನಪ್ಪ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪಾಜಿಯವರನ್ನ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ. ಸುಜನ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸಿದ್ಧಾರೂಢರಪ್ಪನವರು ಮಾಡಿರ್ತಕ್ಕಂಥ ಪವಾಡವನ್ನು ಯಾವುದೇ ರೀತಿ ಒಂದು ಪವಾಡದ ಕಥೆಯನ್ನು ಹೊತ್ತುಕೊಂಡು ಬಂದಿಲ್ಲ. ಒಂದು ವಿಶೇಷವಾಗಿ ಭಾಳ ಸಂತೋಷದಿಂದ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಏನಪ್ಪ ಅಂದರೆ, ಈ ವರ್ಷದ ಅಂದರೆ 2023 ಮಹಾಶಿವರಾತ್ರಿಯ ಸಿದ್ಧಾರೂಢಜ್ಜನ ಜಾತ್ರೆ ಬಂತು. ಇದೇ 18ನೇ ತಾರೀಕು ಮಹಾಶಿವರಾತ್ರಿ. ನಿಮ್ಮೆಲ್ಲರಿಗೂ ಕೂಡ ಮುಂಚಿತವಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು, ಜೊತೆಗೆ ಸಿದ್ಧಾರೂಢರ ಜಾತ್ರೆಗೆ ನಿಮ್ಮೆಲ್ಲರಿಗೂ ಕೂಡ ಸರ್ವರಿಗೂ ಸ್ವಾಗತ. ಶಿವರಾತ್ರಿಯ ಸಿದ್ಧಾರೂಢರ ಜಾತ್ರೆ ನಿಮಗೆಲ್ಲರಿಗೂ ಗೊತ್ತು. ಉತ್ತರ ಕರ್ನಾಟಕದಲ್ಲೇ, ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ಜಾತ್ರೆಗಳಲ್ಲಿ ಇದು ಕೂಡ ಒಂದು. ನನ್ನಪ್ಪ ಸಿದ್ಧಾರೂಢ ಜಾತ್ರೆ ಬಹಳ ಅದ್ದೂರಿಯಾಗಿ ಶಿವರಾತ್ರಿಯ ಮಹೋತ್ಸವದಲ್ಲಿ, ಶಿವರಾತ್ರಿಯ ದಿನ ಬಹಳ ಅದ್ದೂರಿಯಾಗಿ ಸಿದ್ಧಾರೂಢರ ಜಾತ್ರೆ ನಡೆಯುತ್ತೆ. ಇದೇ 18ನೇ ತಾರೀಕು ಫೆಬ್ರವರಿ. ನೀವು ಕೂಡ ಬನ್ನಿ. ಸಾಕಷ್ಟು ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಭಕ್ತರು ಬಂದು ಸಿದ್ಧಾರೂಢಜ್ಜರ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ತಾರೆ. ಆ ದಿನ ಬಹಳ ವೈಭೋಗದಿಂದ ಜಾತ್ರೆ ನಡೆಯುತ್ತೆ. ಸಾಕಷ್ಟು ಸಾವಿರಾರು ಲಕ್ಷಾನುಲಕ್ಷ ಭಕ್ತರ ಜೊತೆಗೆ ಸಿದ್ಧಾರೂಢಪ್ಪನವರ ರಥೋತ್ಸವ ನಡೆಯುತ್ತೆ. ಸಿದ್ಧಾರೂಢಪ್ಪನವರ ಆ ಒಂದು ಜಾತ್ರೆ ಸಂಭ್ರಮನ ನೋಡಲಿಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ಸ್ವರ್ಗ ಅನ್ನೋದು ಎಲ್ಲಾದರೂ ಇದ್ದರೆ ಅದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಮಹಾಶಿವರಾತ್ರಿ, ಸಿದ್ಧಾರೂಢರ ಜಾತ್ರೆ ಮತ್ತು ಸಿದ್ಧಾರೂಢರ ಮಠ ನಮ್ಮ ಭೂಲೋಕದಲ್ಲಿ ಒಂದು ಸ್ವರ್ಗ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ ಅಂಥ ಜಾತ್ರೆ ಇದೇ ಫೆಬ್ರವರಿ 18ನೇ ತಾರೀಕಿಂದ ಶಿವರಾತ್ರಿ ಸ್ಟಾರ್ಟ್ ಆಗ್ತದೆ. ನೀವೆಲ್ಲರೂ ಬನ್ನಿ, ಆ ಅಪ್ಪನ ದರ್ಶನವನ್ನು ಪಡ್ಕೊಳ್ಳಿ. ಸದಾ ಕಾಲ ಭಕ್ತರಿಗೋಸ್ಕರನೇ ಮಿಡಿಯುವಂಥ ಸದ್ಗುರುನಾಥ, ಭಕ್ತರ ರಕ್ಷಕನಾದಂಥ ಸದ್ಗುರುನಾಥನ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ರಿ ಅಂತ ಹೇಳ್ತಾ ನಾನು ಬರ್ತಾ ಇದ್ದೀನಿ ಜಾತ್ರೆಗೆ. ಸೊ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಭೇಟಿಯಾಗೋಣ, ಎಲ್ಲರೂ ಕೂಡಿ ಆ ಅಪ್ಪನ ಸೇವೆಯನ್ನು ಮಾಡೋಣ, ಅಪ್ಪನ ಜಾತ್ರೆಯನ್ನು ಮಾಡೋಣ, ಅಜ್ಜನ ಜಾತ್ರೆಯನ್ನು ಮಾಡೋಣ, ಅಜ್ಜನ ಜಾತ್ರೆಯ ವೈಭವವನ್ನು ನಾವೆಲ್ಲರೂ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಯಾರೂ ಕೂಡ ಮರೆಯಕ್ಕೆ ಹೋಗ್ಬೇಡಿ. 18ನೇ ತಾರೀಕು ಮಹಾಶಿವರಾತ್ರಿದೊಂದು ಸಿದ್ಧಾರೂಢರಾಜನ ಜಾತ್ರೆ. ನೀವೆಲ್ಲರೂ ಬನ್ನಿ, ಎಲ್ಲರೂ ಪಾಲ್ಗೊಡೋಣ, ಎಲ್ಲರೂ ಆ ಗುರುವಿನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಾಳೆ
ಎಂತೆ ನಮ್ಮ ಸಿದ್ಧಾರೂಢರ ಜಾತ್ರೆಯಲ್ಲಿ ನಡೆದಂತ ಮಹಾತ್ಮರ ಪ್ರವಚನ ವಿಡಿಯೋಗಳು ಬರ್ತಾವ. ಅದಾದ ನಂತರ ನಾನು ಮತ್ತೆ ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಆ ಸದ್ಗುರುವಿನ ಆಶೀರ್ವಾದ, ಸದ್ಗುರುವಿನ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಏರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.